ಇರುವಂತಹ ಭಾರತ ಸರಿಸಮವಾಗಿ ನಿಂತಿರುವುದನ್ನ ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ನಾನು ಉಲ್ಲೇಖಿಸಲೇಬೇಕಾದಂತದ್ದು ಇಲ್ಲಿ ಅಂದ್ರೆ, ಕೊರೋನಾ ಮಹಾಮಾರಿ ಬಂದಂತ ಸಂದರ್ಭ ಜಗತ್ತು ತಲ್ಲಣಗೊಳ್ಳುತ್ತು, ಜಗತ್ತು ಭಯಭೀತವಾಗಿ ಆತಂಕದಿಂದ ಏನ್ ಮಾಡಬೇಕು ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಎದುರಿಸಿರುವುದನ್ನು ನೋಡಿದೀವಿ ನಾವು. ಆದರೆ ನಮ್ಮ ದೇಶ ಜಗತ್ತು ಎಲ್ಲ ಯಾವ್ಯಾವ ದೇಶಗಳು ಈ ಕರೋನಾ ಎಲ್ಲ ಕಡೆಯಲ್ಲಿ ಕರೋನಾ ಹೇಗೆ ಅದು ತನ್ನ ಒಂದು ಅಟ್ಟಹಾಸವನ್ನು ಮೆರೆದಿತ್ತು ಅನ್ನೋದನ್ನ ನಾವು ನೋಡಿದ್ದೇವೆ. ಆದರೆ ಅದನ್ನು ಎದುರಿಸೋದಕ್ಕೆ ಜಗತ್ತಿನ ಚಿತ್ರಣವನ್ನ ಕಣ್ಣು ಮುಂದೆ ಇಟ್ಟುಕೊಂಡ್ರೆ ನಾವು ಯಾವ್ಯಾವ ದೇಶಗಳಲ್ಲಿ ಯಾವ್ಯಾವ ರೀತಿ ತೊಂದರೆ ನೋಡ್ಕೊಳ್ಳಾಗಿದೆ ಅಂತ ನಾನು ಬಹಳ ಹೆಮ್ಮೆ ಸಂತೋಷದಿಂದ ಹೇಳಬಹುದು. ಜಗತ್ತಿನ ಚಿತ್ರಣವನ್ನ ನಾವು ನೋಡಿದ್ರೆ ಭಾರತ ಜಗತ್ತಿನ ಉಳಿದ ಎಲ್ಲ ದೇಶಗಳಿಗಿಂತ ಅತ್ಯಂತ ಸಮರ್ಥವಾಗಿ ಕರೋನಾ ರೋಗವನ್ನು ಎದುರಿಸಿದೆ. ಅದು ಸಾವಿನ ಪ್ರಮಾಣದಲ್ಲಿ ಇರಬಹುದು, ಆಸ್ಪತ್ರೆಗೆ ಸೇರಿರುವ ಪ್ರಮಾಣದಲ್ಲಿ ಇರಬಹುದು, ಇತ್ಯಾದಿ ಎಲ್ಲ ಅಂಕಿ ಸಂಖ್ಯೆಗಳು ಸಾಬೀತು ಮಾಡಿದೆ. ಅಷ್ಟೇ ಯಾಕೆ ಇವತ್ತು ಕರೋನಾಕ್ಕೆ ಲಸಿಕೆಯನ್ನ ಕಂಡುಹಿಡಿಯೋಕ್ಕೆ ಸರಿಸಮವಾಗಿ ಭಾರತವು ಲಸಿಕೆಯನ್ನ ಕಂಡುಹಿಡಿದಿದ್ದ ಅಷ್ಟೇ ಅಲ್ಲ, ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಕಳಿಸಿ ಲಸಿಕೆಯನ್ನ ನಾವು ಭಾರತ ಯಾವೆಲ್ಲ ಸಾಧನೆಯನ್ನು ಮಾಡಿದೆ ಅನ್ನೋದನ್ನ ನಾವು ತೋರಿಸಿದ್ದೀವಿ. ಪುಲ್ವಾಮಾ ದಾಳಿ ಬಗ್ಗೆ ನಾನು ಮತ್ತೆ ಉಲ್ಲೇಖಿಸಬೇಕಾಗಿಲ್ಲ. ನಮ್ಮ ಸೈನಿಕ ಶಕ್ತಿ, ನಾವು ಎಷ್ಟು ಬಲಿಷ್ಠವಾಗಿದ್ದೇವೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೇವೆ. ನಾವು ಭಾರತೀಯರು ದಾಳಿ ಮಾಡೋದಿಲ್ಲ ನಾವು, ಆದ್ರೆ ಇನ್ಯಾರಾದ್ರೂ ದಾಳಿ ಮಾಡೋದನ್ನ ನಾವು ಸುಮ್ಮನೆ ಇರೋದಿಲ್ಲ ಅಂತ ಪುಲ್ವಾಮಾ ದಾಳಿ ತೋರಿಸ್ಕೊಟ್ಟಿದ್ದೆ. ನಾವು ಸೈನಿಕ ಶಕ್ತಿ ನಮ್ದು ಅದ್ಭುತವಾದಂತ ಶಕ್ತಿ ಇದೆ. ನಾವು ಕೃಷಿ ಕ್ಷೇತ್ರದಲ್ಲಿ 75 ವರ್ಷದಲ್ಲಿ ಮಾಡಿರೋ ಸಾಧನೆಯನ್ನು ನೆನಪಿಸ್ಕೊಂಡ್ರೆ ರೈತರಿಗೆ ನಾವು ಎಷ್ಟು ಚಿರಋಣಿಗಳಾಗಿದ್ರು ಕಡಿಮೆ. ಸ್ವಾತಂತ್ರ್ಯ ಬರುವಾಗ ನಮ್ಗೆ ಊಟ ಮಾಡೋದಕ್ಕೆ ಅನ್ನ ಇರಲಿಲ್ಲ, ಗೋಧಿ ಇರಲಿಲ್ಲ, ನಮ್ಗೆ ಆಹಾರ ಪದಾರ್ಥಗಳು ಇರಲಿಲ್ಲ. ವಿದೇಶದಿಂದ ತರಿಸ್ತಾ ಇದ್ವಿ ಆಹಾರ ಪದಾರ್ಥಗಳನ್ನ. ಈಗ ಕರೋನಾ ಇದೆ ಅಂತ ವರ್ಷಗಟ್ಟಲೆ ನಾವು ಪಡಿತರ ವ್ಯವಸ್ಥೆಯನ್ನ ಹೆಚ್ಚೆಚ್ಚು ಕೊಡ್ತಾ ಇದ್ದೇವೆ. ವಿದೇಶಗಳಿಗೆ ನಾವು ಆಹಾರ ಪದಾರ್ಥಗಳನ್ನೆಲ್ಲ ಕಳಿಸ್ಕೊಡ್ತಾ ಇದ್ದೇವೆ. ಆದ್ರೆ ನಮ್ಮ ರೈತರ ಶ್ರಮ ನಮಗೆ ಹೆಚ್ಚು ಆಹಾರ ಉತ್ಪಾದನೆಯಾಗಿ ಆಹಾರದಲ್ಲಿ ಸ್ವಾವಲಂಬತೆಯನ್ನ ನಾವು ಸಾಧಿಸಿರೋದನ್ನ ಕಾಣ್ತಾ ಇದ್ದೇವೆ. ನಾನು ಬಾಹ್ಯಾಕಾಶ ಕ್ಷೇತ್ರದಿಂದ ಹಿಡಿದು ಪ್ರತಿ ಕ್ಷೇತ್ರವನ್ನು ಹೀಗೆ ವಿಶ್ಲೇಷಣೆ ಮಾಡಿದೆ. ಆರೋಗ್ಯ ಕ್ಷೇತ್ರದ ಉಲ್ಲೇಖ ಮಾಡಿದೆ ನಾನು, ಶಿಕ್ಷಣ ಕ್ಷೇತ್ರದನ್ನ ನೋಡಿದ್ರೆ, ಪ್ರತಿ ಕ್ಷೇತ್ರ ನೋಡಿದ್ರೆ ನಮ್ಮ ಸಾಧನೆಗಳ ಬಗ್ಗೆ ನಮ್ಗೆ ಗರ್ವ ಬರುತ್ತೆ, ನಮ್ಗೆ ಹೆಮ್ಮೆ ಅನಿಸುತ್ತೆ, ಅಭಿಮಾನ ಅನಿಸುತ್ತೆ. ಆ ರೀತಿಯ ಸಾಧನೆಗಳನ್ನು ಮಾಡಿದ್ದೇವೆ ನಾವು 75 ವರ್ಷದಲ್ಲಿ. ನಾನು ಅದರ ಬಗ್ಗೆ ಒಂದು ಗಂಟೆ ಮಾತಾಡಬಹುದು, ಅಷ್ಟು ಸಾಧನೆಯ ವಿಷಯಗಳಿದೆ. ಎಷ್ಟು ಅವ ನಾವು ಉಲ್ಲೇಖಿಸಿದ್ರೆ ನಮಗೆ ಅನಿಸುತ್ತೆ ನಮ್ಮ ದೇಶದಲ್ಲಿ ನಾವು ಮಾಡಿರೋ ಸಾಧನೆನ ಇದು ಅಂತ. ಅಷ್ಟು ಸಾಧನೆಯನ್ನು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಮಾಡಿದ್ದೇವೆ. ನಮ್ಗೆ ಅದರ ಬಗ್ಗೆ ಗರ್ವ ಇರಬೇಕು, ಹೆಮ್ಮೆ ಇರಬೇಕು, ಸಂತೋಷ ಇರಬೇಕು. ಆದ್ರೆ ನಾವು ಈ ಸಾಧನೆಯನ್ನು ಮಾಡೋದಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ರಕ್ತಗತವಾಗಿರುವಂತಹ ನಮ್ಮಲ್ಲಿಯ ಒಂದು ಸ್ವಭಾವ, ನಮ್ಮ ಸಂಸ್ಕೃತಿ. ನಾವು ಜಗತ್ತಿಗೆ ಜ್ಞಾನದ ಬೆಳಕನ್ನ ಕೊಟ್ಟಿರುವಂತಹ ದೇಶದವರು. ನಾವು ಯಾವ ಶಕ್ತಿಯ ಯಾವ ಸಂಪತ್ತಿನ ಅಥವಾ ಇನ್ಯಾವುದೋ ಕಾರಣದಿಂದ ಜಗತ್ತಿಗೆ ಗುರುವಾಗಿರಲಿಲ್ಲ. ನಮ್ಮ ಇತಿಹಾಸದ ಪುಟದಲ್ಲಿ ಜಗತ್ತಿಗೆ ಗುರುವಾಗಿದ್ದು ನಾವು. ಜ್ಞಾನದ ಆ ಉತ್ತುಂಗಕ್ಕೆ ನಾವು ಏರಿರೋದ್ರ ಪರಿಣಾಮವಾಗಿ ಆ ಜ್ಞಾನದ ಬೆಳಕನ್ನ ಜಗತ್ತಿಗೆ ಕೊಟ್ಟಿರೋದ್ರಿಂದಾಗಿ ನಾವು ಜಗತ್ತಿಗೆ ಗುರುವಿನ ಸ್ಥಾನದಲ್ಲಿ ಇದ್ವಿ. ನಾವು ನೆನ್ಸ್ಕೊಳ್ಬೇಕು. ನನಗೆ ಆ ಚರಕ ಶುಶ್ರೂಷರು ಆಯುರ್ವೇದ ಕ್ಷೇತ್ರದಲ್ಲಿ ಅವರು ಆ ಶತಮಾನದಲ್ಲಿ ಅವರು ಕೊಟ್ಟಿರುವಂತಹ ಕೊಡುಗೆ, ಪತಂಜಲಿ ಯೋಗ ಮತ್ತು ವ್ಯಾಕರಣಕ್ಕೆ ಪತಂಜಲಿಯವರು ಕೊಟ್ಟಿರುವಂತಹ ಕೊಡುಗೆ, ನಾನು ಈ ಯಾಜ್ಞವಲ್ಕ್ಯ ಸಂಹಿತೆಯ ಆಧಾರದಲ್ಲೇ ನಾವು ಕಾನೂನು ವಿದ್ಯಾರ್ಥಿಗಳು ಅನೇಕರಿದ್ದೀವಿ. ನಾವು ಯಾಜ್ಞವಲ್ಕ್ಯರು ಒಬ್ಬರು ಋಷಿ ಇದ್ರು. ಸ್ವಲ್ಪ ನೀವು ಕಾನೂನು ವಿದ್ಯಾರ್ಥಿಗಳು ಓದಲೇಬೇಕಾದಂತಹ ವಿಷಯ, ಆ ಯಾಜ್ಞವಲ್ಕ್ಯರು ಒಂದು ನೀತಿ ಸಂಹಿತೆಯನ್ನ ರೂಪಿಸಿದ್ರು, ಅದೇ ಕಾನೂನು. ಇವತ್ತು ಏನೇನು ಕಾನೂನು ನಾವೆಲ್ಲ ಆಚರಣೆಗೆ ತಂದಿದ್ದೀವಲ್ಲ,
ಅದಕ್ಕೆ ಆ ಯಾಜ್ಞವಲ್ಕ್ಯರು ರೂಪಿಸಿರುವಂತಹ ಸಂಹಿತೆಯ ಕಾರಣ. ಅದರ ಆಧಾರದಲ್ಲಿ ನಮ್ಮ ರಾಜ್ಯದವರೇ ಆಗಿರುವಂತಹ ವಿಜ್ಞಾನೇಶ್ವರರು ಅವರು ಕಾನೂನನ್ನ ಇನ್ನಷ್ಟು ಹೆಚ್ಚು ಉತ್ತಮಪಡಿಸಿ ಇವತ್ತು ನೀವು ಕೇಂದ್ರದ ನಮ್ಮ ಯಾವ ಕಾನೂನುಗಳಿದೆಯಲ್ಲ ಆ ಎಲ್ಲ ಕಾನೂನುಗಳಿಗೆ ಮೂಲ ಇವರಿಬ್ಬರು. ಇನ್ನು ಮಧ್ಯದಲ್ಲಿ ಸಾಕಷ್ಟು ಜನ ಇದ್ದಾರೆ, ನಾನು ಉಲ್ಲೇಖಿಸಬಹುದಾದಂತ ಹೆಸರನ್ನ ಹೆಚ್ಚು ಉಲ್ಲೇಖಿಸ್ತಾ ಇದ್ದೇನೆ. ನಾವು ಆ ಕಾನೂನುಗಳು ಹೇಗಿರ್ಬೇಕು, ಸಮಾಜದಲ್ಲಿ ಒಂದು ವ್ಯವಸ್ಥೆಯನ್ನು ನಾವು ಹೇಗೆ ರೂಪಿತಗೊಳಿಸಿಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಇವರ ಕೊಡುಗೆಯನ್ನು ನೆನೆಸ್ಕೊಳ್ಬೇಕು. ಈ ಉದ್ದಾಲಕ ಅರುಣಿ ಅಂತ ಒಬ್ಬ ಋಷಿ ಇದ್ರು, ನಾವಿದನ್ನ ನೆನೆಸ್ಕೊಳ್ಬೇಕು. ಯುವಕರು ನಾವು ಸೇರಿದ್ದೇವೆ, ನಮ್ಮ ಇವತ್ತಿನ ಈ ಮೊಬೈಲೇ ಎಲ್ಲವನ್ನೂ ನಮ್ಗೆ ಕೊಟ್ಟಿದೆ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಆದ್ರೆ ಮೊಬೈಲನ್ನು ಕೊಡೋದಕ್ಕೆ, ಆ ಜ್ಞಾನ ಕೊಡೋದಕ್ಕೆ, ಅದಕ್ಕೆ ಅದರೊಳಗೆ ಇರೋದಿದೆಯಲ್ಲ, ಅದೆಲ್ಲವೂ ಯಾರ್ಯಾರು ಕೊಟ್ಟಿದ್ದು ಅಂತ ನೋಡ್ಬೇಕು. ಉದ್ದಾಲಕ ಅರುಣಿ ಅನ್ನುವಂತ ನಮ್ಮ ಒಬ್ಬ ಋಷಿ, ಅವರು ಪ್ರಯೋಗಾಲಯದಲ್ಲಿ ಮೊದಲ ಪ್ರಯೋಗ ಮಾಡಿರುವಂತ ಋಷಿಯು. ಈಗ ಪ್ರಯೋಗಾಲಯ ಅಂತ ಲ್ಯಾಬ್ ಅಂತ ನಾವೇನು ಕರ್ಕೊಳ್ತೀವಲ್ಲ, ಅದು ಆಗ ಅವರು ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿರುವಂತ ಋಷಿ. ಕಣಾದನ ಬಗ್ಗೆ ಹೇಳಬೇಕಾಗಿಲ್ಲ, ಅಣು ವಿಜ್ಞಾನಿ. ಈಗ ವಿಜ್ಞಾನಿಗಳು ನೊಬೆಲ್ ಪ್ರಶಸ್ತಿಯನ್ನು ಎಷ್ಟು ತಗೊಂಡ್ರೇನೋ ಅಣುವಿನ ಮೇಲೆ, ಆದ್ರೆ ಕಣಾದ ಆ ಕಾಲದಲ್ಲಿ ಅಣುವಿನಿಂದ ಹೇಗೆ ಈ ಸೃಷ್ಟಿ ಆಗಿದೆ, ಅಣುಗಳಿಂದ ಅಂತ ಎಲ್ಲ ಹೇಳಿದ್ದನ್ನು ನೆನೆಸ್ಕೊಳ್ಬಹುದು. ನಾನು ಇನ್ನೂ ಹೆಚ್ಚು ಹೇಳೋದಿಲ್ಲ. ಪಾಣಿನಿ ಹೇಗೆ ವ್ಯಾಕರಣ ಶಾಸ್ತ್ರವನ್ನ ರಚನೆ ಮಾಡದ, ಅಥವಾ ನಾಗಾರ್ಜುನ ಹೇಗೆ ರಸಾಯನ ವಿಜ್ಞಾನವನ್ನ ಕೆಮಿಸ್ಟ್ರಿಯನ್ನ ಹೇಗೆ ಕಂಡುಹಿಡಿದ ಇತ್ಯಾದಿಗಳನ್ನೆಲ್ಲ ನಮಗೆ ಇದು ನಮ್ಮ ಪರಂಪರೆಯಲ್ಲಿ ನಮಗೆ ನಮ್ಮ ಸಂಸ್ಕೃತಿಯಲ್ಲಿ ರಕ್ತಗತವಾಗಿ ಬಂದಿರುವಂತಹ ಜ್ಞಾನ ಇದು. ಆದ್ರೆ ಆ ಪರಕೀಯರ ಆಳ್ವಿಕೆಯ ಪರಿಣಾಮ ನಾವೆಲ್ಲವನ್ನೂ ಕಳ್ಕೊಂಡಿದ್ದೀವಿ. ಎಷ್ಟು ಜನ ಅಲೆಕ್ಸಾಂಡರ್ನಿಂದ ಹಿಡಿದು ನಾವು ಇತಿಹಾಸ ಓದ್ತೀವಲ್ಲ, ಓದೋದಲ್ಲೇ ಪರಕೀಯರ ಇತಿಹಾಸನೇ ಜಾಸ್ತಿ ಓದೋದು. ನಮ್ಮ ಮೇಲೆ ಯಾಕೆ ದಾಳಿ ಆಯ್ತು, ನಾವು ಎಲ್ಲಿ ಸೋತ್ವಿ, ಇಲ್ಲ ರಕ್ತಪಾತ ಆಯ್ತು ಅಂತ ನಮ್ಗೆ ಗೊತ್ತಲ್ಲ. ಈಗೇನೋ ಸರ್ಕಾರದಲ್ಲಿ ನಾನು ಶಿಕ್ಷಣ ಸಚಿವನಾಗಿ ಬದಲಾವಣೆ ಮಾಡಬೇಕು, ಪ್ರತಿ ಇತಿಹಾಸಕ್ಕೂ ಭಾರತೀಯ ದೃಷ್ಟಿಕೋನದ ಇತಿಹಾಸ ಬೇಕು ಅಂತ ನಾನು ಪ್ರಯತ್ನ ಮಾಡಿದ್ದೆ. ನಾನು ಮಂತ್ರಿ ಆದಾಗ ನಾನು ಒಂದನೇ ತರಗತಿಯಿಂದ ನಿಮ್ಗೆ ಹೇಳ್ತೇನೆ, ನಾನು ಶಿಕ್ಷಣ ಮಂತ್ರಿಯಾಗ 5 ವರ್ಷ ಕೆಲಸ ಮಾಡುವಾಗ ಒಂದನೇ ತರಗತಿಯಿಂದ 12ನೇ ತರಗತಿ, ಅಂದ್ರೆ PUC ಸೆಕೆಂಡ್ ಇಯರ್ ತನಕ, ಒಂದನೇ ಪಾಠದಿಂದ ಹಿಡಿದು ಅಷ್ಟು ವಿಷಯದ ಅಷ್ಟು ಪಾಠಗಳನ್ನು ಬದಲು ಮಾಡಿದ್ದೀನಿ ನಾನು. ಅದು ಏನು ವಿವಾದ ಆಗಲಿಲ್ಲ, ಹಾಗಾಗಿ ನಾ ಮಾಡಿದ್ದು ಗೊತ್ತಾಗಲಿಲ್ಲ, ಅಷ್ಟು ಮಾಡಿದ್ದೀನಿ ನಾನು. ಅಷ್ಟು ಮಾಡಿದ್ದಷ್ಟೇ ಅಲ್ಲ, ನಾನು ಹೇಳಿದ್ದೇನೆ ಮತ್ತೆ ಎಲ್ಲ ಸಭೆಗಳಲ್ಲಿ, ವಿಧಾನಸಭೆ ವಿಧಾನ ಪರಿಷತ್ನಿಂದ ಒಳಗೊಂಡು ಎಲ್ಲ ಕಡೆಗೆ ಹೇಳಿದ್ದೇನೆ ನಾನು ಮಾಡಿದ್ದೀನಿ. ನಮ್ಮ DSCRT ಇದೆ, NCERT ಇದೆ, ಎಲ್ಲ ಇದೆ, ಅದರೆಲ್ಲ ಗೈಡ್ಲೈನ್ ಪ್ರಕಾರವೇ ನಾವು ಮಾಡಿದ್ದೀವಿ. ಮತ್ತು ನಾನು ಮಾಡಿರೋದು ಪ್ರತಿಯೊಂದನ್ನು ಭಾರತೀಯ ದೃಷ್ಟಿಕೋನ ಕೊಡೋದಕ್ಕೆ ಬೇಕಾದಂತ ಪ್ರಯತ್ನವನ್ನು ನಾವು ಮಾಡಿದ್ದೀನಿ ಅಂತ ಹೇಳಿದ. ಭಾರತೀಯ ದೃಷ್ಟಿಕೋನದ ಇತಿಹಾಸ ಓದ್ಬೇಕು, ನಮ್ಮ ಮೈ ನಮ್ಮ ಪಾಠವನ್ನು ನಾವು ಓದ್ಬೇಕು. ಏನ್ ಮತ್ತಿದೆ ಪರಕೀಯರ ಆಳ್ವಿಕೆ ಮಾಡಿದ್ದೆ ಹೇಳಿದ್ದೆ ಹೇಳೋದು ಕೇಳಿದ್ದೆ ಕೇಳೋ, ಅವ್ರು ಏನ್ ಮಾಡಿದ್ದಾರೆ ಅಂತ ಗೊತ್ತೇ ಇದೆ ನಮ್ಗೆ. ಆದ್ರೆ ನಾವು ಹೇಗೆ ಉತ್ತರ ಕೊಟ್ಟಿದ್ದೀವಿ ಅಂತ ಹೇಳ್ಬೇಕಲ್ಲ. ನಾವು ಹೇಗೆ ಉತ್ತರ ಕೊಟ್ಟಿದ್ದೀವಿ ಅಂದ್ರೆ, ಶಿವಾಜಿಯನ್ನ ಸ್ಮರಿಸ್ಕೊಳ್ಬೇಕು ನಾವು, ಛತ್ರಪತಿ ಶಿವಾಜಿಯನ್ನ. ಛತ್ರಪತಿ ಶಿವಾಜಿ ಇಲ್ಲದೆ ಇದ್ದಿದ್ರೆ ನಾವು ಹೀಗೆ ಇವತ್ತು ಈ ಭಾರತ ಹೀಗಿರ್ತಿರ್ಲಿಲ್ಲ. ಸ್ವಾಮಿ ವಿವೇಕಾನಂದರು ಇಲ್ಲದೆ ಹೋಗಿದ್ದಿದ್ರೆ ಭಾರತ ಇವತ್ತಿನ ಭಾರತ ಹೀಗಿರ್ತಿರ್ಲಿಲ್ಲ. ಅವರೆಲ್ಲ ಕೊಟ್ಟಿರೋ ಉತ್ತರಗಳಿದೆಯಲ್ಲ, ಆ ಉತ್ತರಗಳ ಬಗ್ಗೆ ನಮ್ಮ 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 ಯುವಕ ಪೀಳಿಗೆಗಳಿಗೆ ಒಂದು ಪೌರುಷಮ್ಯ ಒಂದು ಜಾಗೃತ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣೀಕರ್ತರ ಆಗ್ಬೇಕು ನಾವು. ಪರಕೀಯರು ದಾಳಿ ಮಾಡಿದ್ರು, ನಮ್ಮ ಸಂಪತ್ತನ್ನ ಲೂಟಿ ಮಾಡಿದ್ರು, ನಮ್ಮನ್ನ ನಮ್ ಏನ್ ಹೇಳೋದು, ನಮ್ಮ ಜ್ಞಾನದ ಭಂಡಾರಗಳು ವಿಶ್ವವಿದ್ಯಾಲಯಗಳಾಗಿದ್ದು ನಳಂದ ಅಂತದನ್ನ ಧ್ವಂಸ ಮಾಡಿ ಹಾಕಿದ್ರು, ತಕ್ಷಶಿಲಾದಂತದನ್ನ ಏನ್ ಹೇಳೋದು ನಾನು. ನಮ್ಮ ನಮ್ಮ ಶ್ರದ್ಧೆ ಭಕ್ತಿ ಎಲ್ಲ ಕೇಂದ್ರಗಳನ್ನ ನಾಶಗೊಳಿಸಿದ್ರು. ನಾನು ಮತ್ತೆ ಅದರ ಪಾಠವನ್ನ ವಿವರಕ್ಕೆ ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ನಮ್ಮನ್ನ ಆ ಘಟಕದ ತುದಿಯಿಂದ ಮತಾಂತರಗೊಳಿಸಿದ್ರು, ಬಂದೂಕಿನಿಂದ ನರಸಂಹಾರಗಳನ್ನ ನಡೆಸಿದ್ರು. ನಮ್ಮ ಇತಿಹಾಸ ಗೊತ್ತಿಲ್ವಾ, ತಿಳ್ಕೊಳ್ಳೋಣ ಇತಿಹಾಸವನ್ನು. ಆದ್ರೆ ನಾನು ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಹೇಳೋದಕ್ಕೆ ಬಯಸದೆ ಒಂದ್ ಮಾತನ್ನ ಹೇಳ್ತೀನಿ. ಆದ್ರೆ ಅವರೆಲ್ಲರ ಆ ಆಡಳಿತವನ್ನ ಎದುರಿಸಿ
ಭಾರತ ಭಾರತವಾಗಿ ಇರೋದಕ್ಕೆ ನಮ್ಮ ಪೂರ್ವಜರು ಕೊಟ್ಟಂತಹ ಕೊಡುಗೆ ಇದೆಯಲ್ಲ, ತ್ಯಾಗ ಬಲಿದಾನ ಇದೆಯಲ್ಲ, ಅದರಿಂದಾಗಿ ಸ್ವಾತಂತ್ರ್ಯ ಬಂದಿದೆ. ಅಂದ್ರೆ ಅದರಿಂದಾಗಿ ಸ್ವಾತಂತ್ರ್ಯ ಬಂದಿದೆ ಮತ್ತು ಆ ಸ್ವಾತಂತ್ರ್ಯದ ಪರಿಣಾಮವಾಗಿ ಈ ಕಳೆದ 75 ವರ್ಷ ನಾವು ಇದೆಲ್ಲ ಸಾಧನೆಯನ್ನು ಮಾಡಿದ್ದೇವೆ, ಬಹಳ ಸಾಧನೆಯನ್ನು ಮಾಡಿದ್ದೇವೆ. ನಾನು ಉಲ್ಲೇಖಿಸಿದ್ದೆ ಕೆಲವನ್ನ, ಇನ್ನು ನೀವೇ ಯೋಚಿಸಬಹುದು. ಗೂಗಲ್ಗೆ ಹೋದ್ರೆ ಅಂತೂ ಎಲ್ಲ ಸಿಗುತ್ತೆ, ನಿಮ್ಗೆ ಏನ್ ಬೇಕೋ ಅದು. ನೀವು ನಾನು ಒಂದೊಂದ್ಸಲ ಹೇಳ್ತಾರೆ, ಇಲ್ಲೆಲ್ಲ ವೈಶ್ವಾಂಸರಿಂದ ಹಿಡಿದು ಎಲ್ಲರೂ ಇದ್ದಾರೆ. ಈಗಿನ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ಬೇಕಾಗಿಲ್ಲ, ಯೂನಿವರ್ಸಿಟಿಗೆ ಹೋಗ್ಬೇಕಾಗಿಲ್ಲ, ಗೂಗಲ್ಗೆ ಹೋದ್ರೂ ಸಾಕು ಎಲ್ಲ ಅಂತ ಆ ಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ರು. ನಾನು ಗೂಗಲ್ಲಿ ಹೋಗಿ ಏನ್ ಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಒಳ್ಳೇದನ್ನೇ ನೋಡಿ ತಿಳ್ಕೊಳ್ಳಿ ಅಂತೆ ಅವಾಗ ಎಲ್ಲದೂ ಇರುತ್ತೆ. ನಾವು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.